10,000 ಮೇಲ್ಪಟ್ಟ ಎಲ್ಲಾ 4G ಸೇವೆ ರದ್ದುಗೊಳಿಸಲು ಮೊಬೈಲ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಸೂಚನೆ. ಹೌದು 10,000 ರೂ ಮೇಲ್ಪಟ್ಟ ಬೆಲೆಯ ಎಲ್ಲಾ 4G ಮೊಬೈಲ್ಗಳ ಸಂಪರ್ಕ ಕಡಿತಗೊಳಿಸುವಂತೆ ಕೇಂದ್ರ ಸರ್ಕಾರ ಮೊಬೈಲ್ ಕಂಪನಿಗಳಿಗೆ ಸೂಚಿಸಿದೆ. ಟೆಲಿಕಮ್ಯುನಿಕೇಷನ್ ಇಲಾಖೆ ಡಿಒಟಿ ಹಾಗೂ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಸಚಿವಾಲಯ ಬುಧವಾರ ಮೊಬೈಲ್ ಕಂಪನಿಗಳ ಜೊತೆ ಮಾತುಕತೆ ನಡೆಸಿತು. ಈ ವೇಳೆ ಮೊಬೈಲ್ ಕಂಪನಿಗಳು ಸಂಪೂರ್ಣವಾಗಿ 5G ಬದಲಾಯಿಸಿಕೊಳ್ಳಲು ಸೂಚಿಸಿದೆ. केंद्र सरकार उन्नत मट्ट टेलिकॉम अधिकारी विषय बहिंग पड़ू मोबाइल कंपनी संपूर्ण 5G बदल हाकु 10,000 रूगिंत मौल्य मोबाइल के 4G सेवे कड़ितगे सूची ವರದಿಗಳ ಪ್ರಕಾರ ದೇಶದಲ್ಲಿ 750 ದಶಲಕ್ಷ ಮೊಬೈಲ್ ಬಳಕೆದಾರರು ಇದ್ದಾರೆ. ಇದರಲ್ಲಿ ಸುಮಾರು 350 ದಶಲಕ್ಷ ಜನರು 3G ಮತ್ತು 4G ಆಧಾರಿತ ಸೇವೆಗಳನ್ನು ಬಳಸುತ್ತಿದ್ದಾರೆ. ಈಗಾಗಲೇ 100 ದಶಲಕ್ಷ ಜನರು 5G ಯೋಗ್ಯವಾದ ಮೊಬೈಲ್ ಫೋನ್ಗಳನ್ನು ಹೊಂದಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಮೊಬೈಲ್ ಉತ್ಪಾದಿಸುವ ಕಂಪನಿಗಳಿಗೆ 3G ಮತ್ತು 4G ಆಧಾರಿತ ಮೊಬೈಲ್ಗಳ ಉತ್ಪಾದನೆ ನಿಲ್ಲಿಸಿ ಕೇವಲ 5G ಮೊಬೈಲ್ಗಳನ್ನು ಮಾತ್ರ ಉತ್ಪಾದಿಸುವಂತೆ ಸೂಚಿಸಿದೆ. ದೇಶದಲ್ಲಿ Jio ಮತ್ತು Airtel ಕಂಪನಿಗಳು 5G ಸೇವೆಯ ಗುತ್ತಿಗೆಯನ್ನು ಪಡೆದಿದ್ದು ಕೆಲವು ನಗರಗಳಲ್ಲಿ ಪ್ರಾಯೋಗಿಕ ಸೇವೆ ಆರಂಭಿಸಿವೆ. ಅಲ್ಲದೆ ಮುಂದಿನ 3 ತಿಂಗಳಲ್ಲಿ ದೇಶದ ಪ್ರಮುಖ 8 ನಗರಗಳಲ್ಲಿ 5G ಸೇವೆ ಪೂರ್ಣ ಪ್ರಮಾಣದಲ್ಲಿ ನೀಡಲು ಸಿದ್ಧಾಗಿದ್ದು ಶೀಘ್ರದಲ್ಲೇ ಎಲ್ಲಾ ನಗರಗಳಿಗೂ ವಿಸ್ತರಿಸುವುದಾಗಿ ಭರವಸೆ ನೀಡಿದೆ. इन 5G नेटवर्क संबंधपट्टंते केंद्र हणकासु सचिवे निर्मला सीतारामन प्रतिक्रियिसिदु 5G नेटवर्क संपूर्णवागि स्थळीयवागिद्दु स्वतंत्रवागिदे. कोरियादंतह देशगळिंद केलवु निर्णायक भागगळु बरबहुदु, आदरे 5G नेटवर्क संपूर्णवागि भारतदे एंदु हेम्मेयिंद हेळुत्तारे. हेच्चिन वीडियोगळिगे प्रतिध्वनि YouTube चानल सब्स्क्रैब् माडि, बेल् ऐकान् क्लिक् माडि.